गुरु ब्रह्मा गुरु विष्णु गुरु देवा महेश्वरा तोंबत्तोंदु पैसे भिक्षुकरु ಜಾತಿಗೆ ಧರ್ಮಕ್ಕೆ ಕಳ್ಳರ ಆಟಕ್ಕೆ ಹೇ ಜಾತಿಗೆ ಧರ್ಮಕ್ಕೆ ಕಳ್ಳರ ಆಟಕ್ಕೆ ಸುಳ್ಳಿಗೆ ಮೋಸಕ್ಕೆ ಮತವನ್ನು ಒತ್ತುವ ಜನಗಳೇ ನೀವು ಆತ್ಮೀಯ ಮತ ಬಾಂಧವರೇ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ದೀನದಲಿತರ ಬಂಧು ಬಡವರ ನಾಯಕ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಂಜೇಗೌಡರು ಈ ಬಾರಿಯ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿರುತ್ತಾರೆ. ತಮ್ಮೆಲ್ಲರ ಅಮೂಲ್ಯವಾದ ಮತಗಳನ್ನು ನೀಡಿ ಅವರನ್ನು ಭಾರೀ ಬಹುಮತಗಳಿಂದ ಜಯಶೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಗೊತ್ತಿಲ್ಲ ಸರ್, ಆವ ಬರ್ತಾರೆ. ಆ ಇಂದ್ರಮೋಹನ್ ಪಕ್ಷದವರು ನಮ್ ಪಕ್ಕದೂರಾಗ ಪ್ರತಿಯೊಂದು ಓಟಿಗೂ 4,000 ದುಡ್ಡು ಕೊಟ್ಟು ಜೊತೆಗೆ ಸೀರೆ ಕುಕ್ಕರ್ ಹಂಚ್ಬಿಟ್ಟು ಹೋಗೋರಂತೆ. ಇನ್ನು ಈ ಕಮಲಮ್ಮನ ಪಕ್ಷದವರು ಒಂದು ಓಟಿಗೆ 3,000 ದುಡ್ಡು ಕೊಟ್ಟು ಜೊತೆಗೆ 2 ಕೋಳಿ ಗಂಡಸುಗಳ ಕುಡಿಯೋಷ್ಟು ಎಣ್ಣೆ ಕೊಟ್ಟು ಹೋಗೋರಂತೆ. ಅಷ್ಟೇ ಅಲ್ಲ ಕಳ್ಳ, ಎಲೆಕ್ಷನ್ ದಾಗ ಗೆದ್ದ ಮ್ಯಾಕೆ ಬಾಡೂಟ ಹಾಕಿಸ್ತೀನಿ ಅಂತ ಹೇಳೋರಂತೆ. ನಮ್ ತಂಗಿ ಊರಿಗೂ ಸಾಲದ ಪಕ್ಷದವ್ರು ಬಂದಿದ್ರಂತೆ, ಅವ್ರನ್ನು ಒಂದೊಂದು ಓಟಿಗೆ 3,000 ಕೊಟ್ಟವ್ರಂತಕಲ್ಲ. ಅರಶಿನ ಕುಂಕುಮ ಕವರ್ನಲ್ಲಿ ಸೀರೆ ಜಾಕೆಟು ಅದ್ರ ಜೊತೆ 3 ಗ್ರಾಮ್ ಚಿನ್ನದ ಉಂಗುರ ಕೊಟ್ಟವ್ರೆ ಅಂತೆ. ಅವು ಇವರೆಲ್ಲ ನಮ್ಮಳ್ಳಿಗೆ ಯಾವಾಗ ಬರ್ತಾರೋ ಏನ್ ಕತೆನೋ. ಬರಬೇಕು, ಬರಲೇಬೇಕು. ಯಾಕಂದ್ರೆ ನಮ್ ಸುತ್ತಮುತ್ತ 4 ಹಳ್ಳಿಗೆ ನಮ್ಮ ಹಳ್ಳಿಗಿರೋಷ್ಟು ಓಟು ಎಲ್ಲಿಲ್ಲವ, ಇಲ್ಲಿ ಬರಬೇಕು ಅಷ್ಟೇ. ನಿಮ್ದು ಮಾತು ಕರೆಕ್ಟ್ ಆಗಿದೆ ರಂಗಣ್ಣ. ಅರೆ ಯಾವ್ದು ಪಕ್ಷ ತರ್ಬೇತಾವ್ರೆ? ಬರಿ ಬರಿ ಮಾತಾಡ್ತಾವ. ಹಂಗಾದ್ರೆ ಏನಂತ ತಿಳ್ಕೊಂಡಿದ್ರ? ಬರ್ಲೇಬೇಕು, ಬರ್ರೇ ಬರ್ರೇ. ಏ ಬಾ, ಈಗೈತೆ ನೋಡಮ್ಮ. ಅರೆ ಬಾ. ಹಾ ಬರ್ರಿ 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 ಬರ್ರಿ, ನಿಮಗ ಕಾಯ್ತಾ ಇದ್ದೀವಿ. ನನ್ನ ಹೆಸರು ವಿಸ್ಕಿ ರಂಗ ಅಂತ. ತಾವ್ ಯಾವ ಪಕ್ಷದವ್ರು? ಅಯ್ಯೋ ಮೋದೇವಿ, ಅವ್ರು ಯಾವ ಪಕ್ಷದವ್ರು ಆದ್ರೆ ನಿಂಗೇನು? ನೀನೇ ಎಲೆಕ್ಷನ್ ನಿಂತ್ಕೊಂಡಿಯೇ ಮತ್ತೆ ಸುಮ್ಕಿರು.
ಬರ್ಕಡಿ ಬರ್ಕಡಿ, ನಮ್ಮ ಮನೆಯಲ್ಲಿ ಐದು ಓಟವೇ. ಅಲ್ಲ ಸುಬ್ಬೆ, ನಮ್ಮನೆ ಎಲ್ಲೇ ಅವಲ್ಲ ಐದು ಓಟ. ಗಂಡ ಅನ್ಸ್ಕೊಂಡಿರೋ ನೀವು ಒಬ್ಬ ದಂಡ ಪಿಂಡ, ಮನ್ಯಾಗ ಎರಡು ಮುದಿ ಗೂಬೆಗಳು, ನಾನು ನನ್ನ ಮುತ್ತಂತ ಮಗ. ಅರೆ ಇಸ್ಕಿ, ನಿಮ್ದಕ್ಕೆ ಬೇಟ ಎಲ್ಲಿದ್ದಾನೆ ಸುಬ್ಬಕ್ಕ? ಅವನು ನಮ್ದು ಬಡೆ ಸಾಬ್ಗೂ ಮಗಳಿಗೆ ಕರ್ಕೊಂಡು ಹೋಗಿ ಒಂದು ವರ್ಷಕ್ಕೆ ಆಯ್ತು, ಇಲ್ಲಿವರೆಗೂ ಹಳ್ಳಿ ಕಡೆ ಬರ್ಲೇ ಇಲ್ಲ. ಇಲ್ಲಿ ಇಲ್ಲಿ ಬಂದು ಒಡ್ಗೆ ಹೆಂಗ ಆಗ್ತಾನೆ? ಅಯ್ಯ ನೀನಪ್ಪ ಈಗ ಮಣ್ಣ ಹಾಕ. ಅಲ್ಲ ನಿನ್ನ ಹೆಂಡತಿ ಅವನ ಜೊತೆ ಓಡೋದು ಅಂತಾನೆ ನಿನ್ ಗೊತ್ತಿಲ್ಲ, ನೀನು ನನ್ ಕೂಸಿನ ಬಗ್ಗೆ ಮಾತಾಡ್ತೀಯ? ನೂರ್ ಪಾಷ ಅಲ್ಲ ನಮ್ ಸಂಸದಲ್ಲಿ ಏನ ಮಾತಾಡ್ತೀಯ? ಉಸ್ಕೊಂಡಿದ್ರೆ ಸರಿ ಸಾಕಷ್ಟ ನೋಡಿ, ಎಲೆಕ್ಷನ್ ಅಲ್ಲಿ ಓಟ್ ಕೇಳಕ್ಕೆ ಸೀರೆ ದುಡ್ಡು ಎಣ್ಣೆ ಕುಕ್ಕರ್ ಇದ್ಯಾವ್ದು ಕೊಡಕ್ ಬಂದಿಲ್ಲ. ಬದ್ಲಾಗಿ ಇದ್ಯಾವ್ದನ್ನು ತಗೊಂಡು ನಿಮ್ ಓಟನ ಮಾರ್ಕೋಬೇಡಿ ಅಂತ ನಿಮ್ಮಲ್ಲಿ ಜಾಗೃತಿ ಮೂಡಿಸೋಕೋಸ್ಕರ ಸಮಾಜಮುಖಿ ಫೌಂಡೇಶನ್ ವತಿಯಿಂದ ಬಂದಿದೆ. ಯಾಕೆ ಅಂದ್ರೆ ನೀವಾಕು ಒಂದ್ ಹೊಂದ ಓಟು ಈ ದೇಶದ ಭವಿಷ್ಯದ ಪ್ರಶ್ನೆ. ಮರ್ಯಾದೆ ಇಲ್ಲ ಅವ್ರಿಗೆ ನೋಡಕ್, ಬೇರೆ ಕ್ಯಾಮ್ ಇಲ್ಲ. ನಾವ್ ಯಾರು ಓಟ್ ಹಾಕ್ಬೇಕಂತ ನಮಗೆ ಬುದ್ಧಿ ಹೇಳಕ್ ಬಂದವ್ರ? ಮತದಾನ ಅಂದ್ರೆ ಈ ದೇಶದ ಭವಿಷ್ಯ. ಯಾರೋ ಕೊಡೋ ಸೀರೆಗೋಸ್ಕರ ಕುಕ್ಕರ್ಗೋಸ್ಕರ ದುಡ್ಡುಗೋಸ್ಕರ ನಿಮ್ ಓಟ್ನ ನೀವು ಮಾರ್ಕೊಂಡ್ರೆ ಮುಂದಿನ ಐದು ವರ್ಷಕ್ಕೆ ನಿಮ್ಮನ್ನ ನೀವು ಮಾರ್ಕೊಂಡಾಗೆ. ಆಮೇಲೆ ಧೈರ್ಯವಾಗಿ ಜನಪ್ರತಿನಿಧಿನ ಪ್ರಶ್ನೆ ಮಾಡೋ ಯೋಗ್ಯತೆನೆ ಕಳ್ಕೊಂಡ್ಬಿಡ್ತೀರಿ. ಈಗಲಾದ್ರೂ ನೀವೆಲ್ಲ ಎಚ್ಚೆತ್ಕೊಳ್ಳಿ. ಮೇಡಮ್ ಅವರೇ, ನಮ್ಮೂರ್ಗ ಒಳ್ಳೆ ರಸ್ತೆ ಇಲ್ಲ, ಕುಡಿಯೋ ನೀರಿನ ಸೌಲಭ್ಯ ಇಲ್ಲ, ನಮ್ಮೂರ್ ಸರ್ಕಾರಿ ಶಾಲೆ ನಮ್ಮ ಮೈಕಳ ತಲೆ ಮೇಲೆ ಯಾವಾಗ ಕುಸ್ತು ಬಿಡ್ತದೋ ಗೊತ್ತಿಲ್ಲ. ಇನ್ನು ಈ ಕರೆಂಟ್ ಯಾವಾಗ ಬತ್ತದೋ ಯಾವಾಗ ಹೋಯ್ತದೋ ಅದ್ಯಾವ್ರಿಗೂ ತಿಳಿಯಕ್ಕಿಲ್ಲ. ಅದಕ್ಕೆ ನೀವು ಒಳ್ಳೆ ಓಟ್ ಹಾಕಿ ಒಳ್ಳೆ ರಾಜಕಾರಣಿ ಗೆಲ್ಸಿ. ಯಾವ ರಾಜಕಾರಣಿ ಗೆದ್ ಬಂದ್ರು ನಮ್ ಬಾಳ ಇಟ್ಟೆ ಗೆದ್ ಮ್ಯಾಕೆ ಐದು ವರ್ಷ ನಮ್ ಕಡೆ ತಿರು ಕೂಡ ನೋಡಕ್ಕಿಲ್ಲ. ಅವ್ರು ಮಾತ್ರ ಬಂಗ್ಲೆ ಮ್ಯಾಕ್ ಬಂಗ್ಲೆ ಕಟ್ಟಿಸ್ತಾರೆ, ಒಂದ್ ಕಾರ್ ಸಾಲಕ್ಕಿಲ್ಲ ಅಂತ ಎರಡು ಮೂರ್ ಕಾರ್ ತಗೋತಾರೆ. ಒಟ್ನಾಗೆ ಅವ್ರು ಮಾತ್ರ ಶ್ರೀಮಂತರ ಆಗ್ತಾರೆ ಹೊರತು ನಮ್ಮನ್ ಏನು ಉದ್ಧಾರ ಮಾಡಕ್ಕಿಲ್ಲ. ಈಗ ಹೇಳ್ರಿ ಮೇಡಮ್ ಅರೆ, ನಾವ್ ಕಾಸ್ ಕೇಳೋದ್ ತಪ್ಪೆ. ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳೋ ಬದಲಾಗಿ ಮೊದಲು ನಾವು ಸರಿಯಾಗಿರೋ ವ್ಯಕ್ತಿಗೆ ಓಟ್ ಹಾಕಿ ವಿಧಾನಸೌಧ ಕಳಿಸ್ಕೊಟ್ರೆ ಮಾತ್ರ ನಮ್ಮ ಈ ದರಿದ್ರ ವ್ಯವಸ್ಥೆ ಸರಿ ಹೋಗುತ್ತೆ. ಇಲ್ಲಾಂದ್ರೆ ನೀವೆಲ್ಲರೂ ಇದೇ ರೀತಿ ಕೆಟ್ಟ ವ್ಯವಸ್ಥೆಲಿ ಬದುಕಬೇಕಾಗುತ್ತೆ. ನಿಮ್ಗೆಲ್ಲ ನೆನಪಿರ್ಲಿ, ನಿಮ್ಮಂತವ್ರ ಮಾತು ಹೇಳಕ್ಕೆ ಕೇಳಕ್ಕೆ ಸಂದಾಕಿರ್ತಾವೆ, ಆದ್ರೆ ಇಲೆಕ್ಷನ್ದಾಗ ಯಾರ್ ಗೆದ್ ಬಂದ್ರು ನಮ್ಮಂತ ಬಡವ್ರ ಕಷ್ಟನ ಯಾರು ವಿಚಾರಿಸಕ್ಕಿಲ್ಲ. ನನಗೀಗ 68 ವರ್ಷ ಇರೋ ಒಬ್ಬ ಮಗ ಕ್ಯಾನ್ಸರ್ ಕಾಯಿಲೆಯಿಂದ ಹಾಸಿಗೆ ಹಿಡಿದು ಬಿಟ್ಟು ಇವತ್ತು ದಾಳೆ ಶಿವನ ಪಾದ ಸೇರ್ಕಂತವನೆ. ಲಕ್ಷ ಲಕ್ಷ ಖರ್ಚು ಮಾಡಿ ಆಸ್ಪತ್ರೆಗೆ ತೋರಿಸೋ ಶಕ್ತಿ ಈ ಮುದುಕನಿಗಿಲ್ಲ. ತಾತ, ಇಂಥ ದೊಡ್ಡ ದೊಡ್ಡ ಕಾಯಿಲೆಗಳಿಗೆಲ್ಲ ಸರ್ಕಾರನೇ ಟ್ರೀಟ್ಮೆಂಟ್ಗೆ ಅಂತ ಹೆಲ್ಪ್ ಮಾಡುತ್ತೆ. ನೀವು ಯಾಕೊಂದ್ಸತಿ ನಿಮ್ಮ ಕ್ಷೇತ್ರದ MLA MPನೋ ಭೇಟಿಯಾಗಿ ಬರ್ದಿತ್ತು? ಅವ್ರು ಖಂಡಿತ ನಿಮ್ಗೆ ಸಹಾಯ ಮಾಡ್ತಿದ್ರು. ಅಯ್ಯೋ, ಅದ್ರ ಕಥೆನ ಯಾಕವಾಗ ಕೇಳ್ತೀಯ? ಸರ್ಕಾರದಿಂದ ಯೋಚಿ ಸಹಾಯ ಮಾಡಿಸಿ ನನ್ನ ಮಗನ ಜೀವ ಉಳಿಸಿ ಬುದ್ಧಿ ಅಂತ ಈ MLA MP ಮನೆಗಳಿಗೆ ತಿರುಗಾಡಿ ತಿರುಗಾಡಿ ನನ್ನ ಚಪ್ಪಲಿಗಳು ಕಿತ್ತು ಹೋದ್ವೆ ಹೊರತು ಯಾವ ರಾಜಕಾರಣಿಗಳು ನಮಗೆ ಸಹಾಯ ಮಾಡಲೇ ಇಲ್ಲ. ನಾವೇನೋ ಹೆಬ್ಬೆಟ್ಗಳು ದುಡ್ಡು ಸೀರೆ ಎಣ್ಣೆ ಕುಕ್ಕರು ಅಂತ ಇಸ್ಕೊಂಡು ಓಟ್ ಹಾಕ್ತೀವಿ, ಆದ್ರೆ ನಮ್ ರಾಜ್ಯದಾಗೆ ಸ್ಯಾನೆ ಮಂದಿ ಇದ್ದಾವಂತ್ರವ್ರೆ, ಅವರೆಲ್ಲ ಸೇರಿ ಒಳ್ಳೆ ಮನ್ಸರಿಗೆ ಓಟ್ ಹಾಕ್ತಾರ ಬಿಡಿ, ಎಷ್ಟೇ ಆಗ್ಲಿ ಇದ್ದಾವಂತ್ರಲ್ವೇ. ನಾವು ಬುದ್ಧಿವಂತರು, ನಾವು ಪ್ರಜ್ಞಾವಂತರು ಅಂತ ಹೇಳ್ಕೊಳೋ ಎಷ್ಟೋ ವಿದ್ಯಾವಂತರು ಓಟ್ ಮಾಡಲ್ಲ. ಓಟ್ ಮಾಡಿ ಅಂತ ಆಫೀಸು ಕಂಪ್ನಿಯವರು ರಜಾ ಕೊಟ್ರೆ ಓಟ್ ಮಾಡೋ ಕರ್ಮ ಯಾರಿಗೆ ಬೇಕಪ್ಪ ಅಂತ ಟ್ರಿಪ್ಪು ಪಿಕ್ನಿಕ್ಕು ಪಾರ್ಟಿ ಅಂತ ಮಜಾ ಮಾಡಕ್ ಹೋಗ್ತಾರೆ. ಇದು ನಮ್ಮ ವಿದ್ಯಾವಂತರ ಕತೆ, ನಾಚಿಕೆ ಆಗ್ಬೇಕಿಂತವ್ರಿಗೆಲ್ಲ. ನಿಮ್ಗೆಲ್ಲ ಒಂದು ವಿಷಯ ಗೊತ್ತಾ, ಸ್ವಾತಂತ್ರ್ಯ ಬಂದು 71 ವರ್ಷನೇ ಕಳೆದ್ರು ಬರೀ 50-55% ಜನ ಮಾತ್ರ ಓಟ್ ಮಾಡ್ತಾರೆ. ಇದು ನಮ್ಮ ದೇಶದ ಕತೆ ನೋಡಿ. ಅಕ್ಷರ ಕಲ್ತಿರೋ ನಮ್ಮ ವಿದ್ಯಾವಂತರೆ ತಪ್ಪು ಮಾಡ್ಬೇಕಾದ್ರೆ ಇನ್ನಾವೇನೋ ಹೆಬ್ಬೆಟ್ಗಳು, ನಾವು ತೆಪ್ಪು ಮಾಡೋದ್ರಲ್ಲಿ ಏನ್ ತೆಪ್ಪು?
ತಪ್ಪು ಯಾರು ಮಾಡಿದ್ರು ತಪ್ಪೇ. ಯಾಕೆ ಅಂದ್ರೆ ಅದ್ರ ಪರಿಣಾಮ ನಾವೆಲ್ಲರೂ ಅನುಭವಿಸಬೇಕಾಗುತ್ತೆ. ಅದಕ್ಕೆ ಇವತ್ತು ಲೂಟಿಕೋರರು ಅಯೋಗ್ಯರು ಎಲ್ಲ ಜನಪ್ರತಿನಿಧಿಗಳಾಗಿ ಚುನಾವಣೆಯಲ್ಲಿ ಆಯ್ಕೆ ಆಗಿ ಬರ್ತಾ ಇದ್ದಾರೆ. ನನ್ನ ಮಗ ಬೇರೆ ಬರ್ತಾ ಇದ್ದಾರಲ್ಲಪ್ಪ, ಮಾಡ್ತೀನಿ ಸರ್. ನನ್ನ ಮಗನೇ ಒಂದ್ ಕಡೆ ನೀತಿನ ತಿಂತೀಯ, ಇನ್ನೊಂದು ಕಡೆ ಅವರ ನಿಮ್ಮಂತ ಭಿಕ್ಷಕರು ಯಾರು ಬದುಕಿದಿರಲ್ಲಿ ಎಲ್ಲರ ಬಿದ್ದು ಸಾಯ. ಹೌದು, ಇವನ್ ಭಿಕ್ಷಕನೇ. ನೀವೆಲ್ಲ ಏನು ಈ ಊರಿನ ಸ್ಕೂಲ್ ಟೀಚರ್ ಆಗಿ ಒಂದ್ ಮಾತು ಹೇಳ್ತೀನಿ. ಒಂದು ವಾರದಿಂದ ನಾನು ನೋಡ್ತಾನೆ ಇದ್ದೀನಿ, ನೀವು ಕೆಲ್ಸಕ್ಕೆ ಹೋಗ್ತಿಲ್ಲ, ಗದ್ದೆ ಕಡೆ ಹೋಗ್ತಾ ಇಲ್ಲ. ಇದೇ ಪಂಚಾಯತಿ ಕಟ್ಟೆ ಮೇಲೆ ಕುಂತ್ಕೊಂಡು ಯಾವ ಪಾರ್ಟಿಯವ್ರು ಬರ್ತಾರೋ ಏನ್ ಕೊಡ್ತಾರೋ ಅಂತ ಕಾ ಅಂತ ಕೈಕೊಂಡು ಕುಂತಿದ್ದೀರಲ್ಲ. ನೀವೆಲ್ಲ ಭಿಕ್ಷಕರಲ್ವಾ? ಜನಕ್ಕಿಷ್ಟು ಬಾರ, ನಾನು ನಿನ್ಗೆ ಊಟ ಕೊಡಿಸ್ತೀನಿ, ಕೂತ್ಕೋ ಬಾ. ಅರೆ ಇಸ್ಕಿ, ನಮ್ದುಕ್ಕೆ ಓಟು ನಮ್ದುಕ್ಕೆ ಇಷ್ಟ, ಅವ್ರದಕ್ಕೆ ದಾನಗೆ ಧರ್ಮಗೆ ಕೊಡ್ತಾರೆ, ನಮ್ದುಕ್ಕೆ ಓಟು ತಗೋತಾರೆ, ಅವ್ರದಕ್ಕೆ ಕಾಸು ಕೊಡ್ತಾರೆ, ಅದರಲ್ಲಿ ನಾವೆಂಗೆ ಭಿಕ್ಷುಕರು ಆಗ್ಬಿಡ್ತಾರೆ? ಓಟ್ ಮಾರ್ಕೊಳ್ಳೋ ಅಂತ ಒಬ್ಬ ಮತದಾರ ನಿಮ್ ಪ್ರಕಾರ ಭಿಕ್ಷುಕ ಅಲ್ದೆ ಮತ್ತೇನು? ಈಗ ಸುಮ್ನೆ ನಿಮ್ಗೆಲ್ಲ ಒಂದ್ ಮಾತು ಕೇಳ್ತೀನಿ, ಒಂದ್ ಓಟ್ಗೆ ನಿಮ್ಗೆ ಎಷ್ಟ್ ದುಡ್ಡು ಕೊಡ್ಬೋದು? ಕಮ್ಮಿ ಅಂದ್ರೂ ಒಂದ್ ಓಟಿಗೆ 2,000 ಕೊಡ್ತಾರೆ. ಹಂಗಾದ್ರೆ ನಿಮ್ಗೆಲ್ಲ ಸಿಂಪಲ್ ಆಗಿ ಹೇಳ್ತಿತ್ತು. ಹೇಳಿ ಸ್ವಾಮಿ. ಒಂದ್ ವರ್ಷಕ್ಕೆ 365 ದಿವಸ ಅಲ್ವಾ? ಹೌದು. 5 ವರ್ಷಕ್ಕೆ 1,825 ದಿವಸ. ರಾಜಕಾರಣಿಗಳು ನಿಮ್ಗೆ ಕೊಡೋ 2,000 ರೂಪಾಯಿ ದುಡ್ಡನ್ನ 1,825 ದಿನಗಳಿಗೆ ಡಿವೈಡ್ ಮಾಡಿದ್ರೆ ಒಂದ್ ದಿನಕ್ಕೆ ಕೇವಲ 91 ಪೈಸೆ. ಅರೆ ಇಸ್ಕಿ, ಈ 91 ಪೈಸೆಗೆ ನಿಮ್ ಓಟ್ನ ನೀವು ಮಾರ್ಕೊಂಡು ಗೆದ್ಬರೋ ರಾಜಕಾರಣಿಗಳಿಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಗುಲಾಮರಾಗಿರಲ್ವಾ? ನೀವು ಒಂದ್ ರೀತಿ ಭಿಕ್ಷುಕರೇ ತಾನೆ? ಇವನು ನಮ್ಮ ಜಾತಿಯವನು, ಇವನು ನಮ್ಮ ಧರ್ಮವನು, ಗೆದ್ಬಂದ್ರೆ ನಮ್ಮ ಜಾತಿಗೆ ಏನೋ ಮಾಡ್ತಾನೆ, ನಮ್ಮ ಧರ್ಮಕ್ಕೆ ಏನೋ ಮಾಡ್ತಾರೆ ಅನ್ನೋ ದುರಾಸೆಯಲ್ಲಿ ಅವನು ಯೋಗ್ಯನೋ ಅಯೋಗ್ಯನೋ ಅನ್ನೋದು ನೋಡಿದೆ ಅಂತರ್ ಓಟ್ ಹಾಕ್ತಾರೆ. ನೀವುಗಳು ನಿಜವಾದ ಭಿಕ್ಷಕರು. ಐದು ವರ್ಷ ನೀವು ಬಾಯಿ ಮುಚ್ಕೊಂಡು ತೆಪ್ಪಗಿರೋಕೆ ನಿಮ್ಗೆ ಸೀರೆ ದುಡ್ಡು ಎಣ್ಣೆ ಕುಕ್ಕರು ಕೊಟ್ಟು ಕೊಂಡ್ಕೋತಾರೆ. ಆಮೇಲೆ ನಿಮ್ಮ ಹೆಸರಲ್ಲಿ, ನಿಮ್ಮ ಊರಿನ ಅಭಿವೃದ್ಧಿ ಹೆಸರಲ್ಲಿ ನೀವು ಕಟ್ಟೋ ತೆರಿಗೆ ಹಣನ ಕೋಟಿ ಕೋಟಿ ಲೂಟಿ ಮಾಡ್ತಾರೆ. ಇಂಥವ್ರನ್ನ ಗೆಲ್ಸೋ ನೀವು ಭಿಕ್ಷಕಲ್ವಾ? ಎದ್ಬಂದ್ಮೇಲೆ ನಾವು ಕಟ್ಟೋ ತೆರಿಗೆ ಹಣನ ಕೋಟಿ ಕೋಟಿ ಲೂಟಿ ಮಾಡ್ತಾರೆ. ನಿಮ್ಮ ಹಳ್ಳಿಗೆ ಹೊಸ ರಸ್ತೆ ಬೇಕು, ನಿಮ್ಮ ಹಳ್ಳಿ ಶಾಲೆಗೆ ಹೊಸ ಕಟ್ಟಡ ಕಟ್ಟಬೇಕು, ನಿಮ್ಮ ಹಳ್ಳಿಗೆ ಎಲ್ಲಾ ರೀತಿಗಳ ಅಭಿವೃದ್ಧಿಗಳು ಆಗ್ಬೇಕು. ಅದಕ್ಕೆ ಎಲೆಕ್ಷನ್ ಅಲ್ಲಿ ಗೆದ್ಬರೋ ರಾಜಕಾರಣಿಗಳು ಒಳ್ಳೆಯವರಾಗಿರ್ಬೇಕು ಅಂತ ಬಯಸೋ ನೀವುಗಳು ಮಾತ್ರ ಅಪ್ರಾಮಾಣಿಕರಿಗೆ ಓಟ್ ಹಾಕ್ತಿರಲ್ಲ, ನೀವುಗಳು ಭಿಕ್ಷುಕರ ತರನೇ ಅಲ್ವಾ? 91 ಪೈಸೆಗೆ ಆಸೆ ಪಟ್ಟು 5 ವರ್ಷಕ್ಕೆ ನಿಮ್ಮನ್ನ ನೀವು ಮಾರ್ಕೊಳ್ಳೋ ನಿಮ್ಮಂತ ಸತ್ ಪ್ರಜೆಗಳು ನಿಮ್ ಜನಪ್ರತಿನಿಧಿ ತಪ್ಪಾಡಿದಾಗ ಅವನ್ನ ಅಂಗೀಡ್ ಕೇಳೋದಿರ್ಲಿ, ಅವನ್ನ ಅಂಗ್ಲಾಚಿ ಬೇಡ್ಕೊಳ್ಳೋ ಯೋಗ್ಯತನ ಕಳ್ಕೊಂಡಿರ್ತೀರ. ಹಾಗಾದ್ರೆ ನೀವು ಸಹ ಭಿಕ್ಷುಕರಲ್ವಾ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವದ ಸಂವಿಧಾನದ ಗ್ರಂಥ ರಚಿಸಿದ್ದು ಮತದಾರರು ಪ್ರಭುಗಳಾಗ್ಲಿ ಅಂತಾನೆ ಹೊರತು ಭಿಕ್ಷುಕರಾಗ್ಲಿ ಅಂತಲ್ಲ. ಇಲ್ಲ ತಾಯಿ, ನಾನು ಇಲ್ಲಿ ಗೊಂಟ ಓಟ್ ಹಾಕಿದ್ದು ಎಣ್ಣೆಗೋಸ್ಕರ ಹಾಕಿದ್ದೆ, ಇನ್ನಂಕಿತ ಈ ತಪ್ಪು ಮಾಡಕ್ಕಿಲ್ಲ. ಅವನ ಸಾವಷ್ಟನೇ ಬೇಡ. ನಾವು ದುಡ್ಡಿಗೆ ಆಸೆ ಪಟ್ಟು ಇಷ್ಟು ವರ್ಷ ಮಣ್ಣು ತಿನ್ನೋ ಕೆಲಸ ಮಾಡಿದ್ವಿ ಅಂತ ಈಗ ಅರಿವಾಯ್ತು.
ಇನ್ಮ್ಯಾಕೆ ಈ ದುಡ್ಡು ಸೀರೆ ಕುಕ್ಕರು ಎಣ್ಣೆ ಇದ್ಯಾವುದಕ್ಕೂ ಆಸೆ ಪಡದೆ ಯೋಗ್ಯತೆ ಇರೋ ಪ್ರಾಮಾಣಿಕ ರಾಜಕಾರಣಿಗೆ ಓಟ್ ಹಾಕ್ತೀವಿ. ಅವನೇನಾದರೂ ತೆಪ್ಪು ಮಾಡಿದ್ರೆ ನಿನ್ನ ಅಂಗ್ಲಾಚಿ ಬೇಡ್ಕೊಳ್ಳೋಕ್ಕೆ ಮತದಾರರು ಭಿಕ್ಷುಕರಲ್ಲ, ಮತದಾರ ಪ್ರಭುಗಳು ಅಂತ ಹಂಗೆ ಹಿಡಿದು ಕೇಳ್ತೀವಿ. ನೀವೆಲ್ಲರೂ ನಮ್ಮ ಹಳ್ಳಿಗೆ ಬಂದು ನಮ್ದಕ್ಕೆ ಕಣ್ತರಿಸಿದ್ರಿ. ಇದೇ ರೀತಿ ನಮ್ಮ ಕರ್ನಾಟಕ ಜನತೆಗೆ ಮತದಾರರು ಭಿಕ್ಷುಕರಲ್ಲ ಪ್ರಭುಗಳು ಅಂತ ತಿಳಿಸ್ರಿ. ಆಮ್ಯಾಕೆ ನಮ್ದಕ್ಕೆ ಇನ್ನೊಂದು ಮಾತು, ನೀವೆಲ್ಲರೂ ನಮ್ ತರ ಬದಲಾಗ್ತೀರಲ್ವಾ? ಹನಿ ಹನಿ ಕೂಡಿದ್ರೆ ಹಳ್ಳ, ತೆನೆ ತೆನೆ ಕೂಡಿದ್ರೆ ರಾಶಿ ಅನ್ನೋ ಗಾದಿ ಮಾತ್ ನಂಗೆ ಈ ಮತದಾರನ ಮನ ಪರಿವರ್ತನೆ ನಿಮ್ ಕೆಲಸ, ಮುಂದುವರಿಲಿ. ತೊಂಬತ್ತೊಂದು ಪೈಸೆಗೆ ಮಾರಾಟ ಆಗ್ತಾ ಇರೋ ಈ ಮತದಾರ ನಿಮ್ಮಿಂದಾಗಿ ಬದಲಾಗ್ಲಿ. ಪ್ರಜಾಪ್ರಭುತ್ವದಲ್ಲಿ ಮತದಾರರೇ ಪ್ರಭುಗಳು, ಮತದಾರರು 91 ಪೈಸೆಯ ಭಿಕ್ಷುಕರಲ್ಲ.